ಪ್ರಸನ್ನ ಕನ್ನಡಿಗ ಯೂಟ್ಯೂಬ್ ಚಾನಲ್ ಸ್ವಾಗತ. ನಿಮ್ಮ ಯಾವುದೇ ರೀತಿಯ ವಾಹನಗಳನ್ನು ಮಾರಾಟಕ್ಕಿದ್ದಲ್ಲಿ ನಮಗೆ ಅದರ ಫೋಟೋಸ್ ಮತ್ತು ಡೀಟೇಲ್ ಅನ್ನು ನಮ್ಮ ಈ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿಕೊಡಿ. ನಿಮ್ಮ ಗಾಡಿ ಸೇಲ್ ಮಾಡಿಕೊಡುತ್ತೇವೆ. ಮತ್ತು ಸ್ಕ್ರೀನ್ ಮೇಲೆ ಇರೋದು ನಮ್ಮ ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಸ್ನೇಹಿತರೆ. ಪ್ರಸನ್ನ ಕನ್ನಡಿಗ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಗಂಟೆ ಬೆಲ್ ಹಾಲ್ ಅಂತ ಹೇಳಿದ್ರೆ ನಾನು ಹಾಕೋ ವಿಡಿಯೋ ಎಲ್ಲ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಫುಲ್ ವಿಡಿಯೋ ನೋಡಿ ಅಂತ ಹೇಳ್ತೀನಿ. ಸ್ನೇಹಿತರೆ, ಈ ಗಾಡಿ ಬೇಕಂದರೆ ಟೈಟಲಲ್ಲಿ ನಂಬರ್ ಇರುತ್ತೆ. ಟೈಟಲ್ ಅಂದರೆ ಈ ವಿಡಿಯೋ ಕೆಳಗಡೆ ನಂಬರ್ ಇರುತ್ತೆ ಸ್ನೇಹಿತರೆ. ಅದಕ್ಕೆ ಕಾಲ್ ಮಾಡಬೇಕು. ಕಾಲ್ ಅಂದರೆ ಫೋನ್ ಮಾಡಬೇಕು, ಗಾಡಿ ಓನರಿಗೆ ಹೋಗುತ್ತೆ ಡೈರೆಕ್ಟ್ಲಿ. ಹೇಳಿ ಸರ್, ಯಾವುದು ಗಾಡಿ ನಿಮ್ಮದು? ಗಾಡಿ ಟಾಟಾ ಎಸಿ ಎಚ್ಟಿ ಸರ್. ಟಾಟಾ ಎಸಿ ಎಚ್ ಟಿನಾ? ಹಾಂ ಸರ್. ಮಾಡಲ್ ಇದು? ಮಾಡಲು 13 ಸರ್. 2013? ಹಾಂ ಸರ್. ಓನರ್ ಎಷ್ಟಾಗಿರಾ? ಓನರು 3rd party ಆಗಿದ್ರಿ ಸರ್. 3 ಓನರ್ ಆಗಿರ ತಗೊಳಾರ 4 ನಂಬರ್? ಹಾಂ ಸರ್. ಕಿಲೋಮೀಟರ್ ಎಷ್ಟೈತೆ? 1.75 ಸರ್. 1,70,000 ಕಿಲೋಮೀಟರ್ ರನ್ ಆಗೈತೆ. ಹಲೋ. ಹಾಂ ಸರ್, ಆಗಿದೆ ಸರ್. ಇನ್ಸೂರೆನ್ಸ್ ಎಷ್ಟು ತಿಂಗಳೈತೆ? ಇನ್ಸೂರೆನ್ಸ್ ಡ್ಯೂ ಆಗಿದೆ ಸರ್. ವಾಷಿಂಗು ಅವೆಲ್ಲ ಮಾಡ್ಕೊಡ್ತೀವಿ ಸರ್. ಎರಡು ಡ್ಯೂ ಇದೆ? ಹಾಂ, ಇನ್ಸೂರೆನ್ಸ್ FC ಡ್ಯೂ ಇದೆ ಸರ್. ಓಕೆ. ಗಾಡಿ ಮೇಲೆ ಏನಾದರೂ ಲೋನ್ ಏನಾಯ್ತಾ? ಅದು ಲೋನ್ ಎಲ್ಲ ಕ್ಲಿಯರ್ ಆಗೈತೆ ಸರ್. ಅದು HP ಕ್ಯಾನ್ಸಲ್ ಮಾಡ್ಕೊಡ್ತೀವಿ ಸರ್. ಕ್ಲಿಯರೆನ್ಸ್ ಎಲ್ಲ ತಕ್ಕೊಡ್ತೀರಾ? ಹಾಂ, ತಕ್ಕೊಡ್ತೀವಿ ಸರ್. ಕ್ಲಿಯರೆನ್ಸ್ ತಕ್ಕೊಟ್ಟು 1 ವರ್ಷ ಇನ್ಸೂರೆನ್ಸ್ FC ಅದು FC ಇನ್ಸೂರೆನ್ಸ್ ಹಾಕೊಡ್ತೀವಿ ಸರ್. ಓಕೆ ಓಕೆ. ಟೈರ್ ಎಷ್ಟು ಪರ್ಸೆಂಟ್ ಇದೆ? ಇದು ಟೈರು 4 2 ಸೀಲ್ ಟೈರ್ ಇಲ್ಲ, 4 ಸೀಲ್ ಟೈರ್. ಓಕೆ. ಸ್ಟೆಪ್ನಿ? ಸ್ಟೆಪ್ನಿ ಅದು ಒಂದು 40% ಇದೆ ಸರ್. ಗಾಡಿ ಕಂಡೀಷನ್, ಬಾಡಿ ಕಂಡೀಷನ್ ಹೆಂಗೈತೆ? ಅದು ಕಂಡೀಷನ್ ಫುಲ್ ಕಂಡೀಷನ್ ಇದೆ ಸರ್. ಇಂಜಿನ್ ಏನಾದರೂ ಬೋರಿಗೆ ಏನಾದರೂ ಬಂದಿತ್ತಾ ಯಾವಾದರೂ? ಅಂತದ್ ಏನ್ ಬೋರ್ ಈಗ ಏನ್ ಬಂದಿಲ್ಲ ಸರ್. ಕ್ಲಚ್ ಬಿಟ್ಟು ಹೋಗಿತ್ತು, ಅದನ್ನ ಹಾಕ್ಸಿದೀವಿ ಸರ್. ಮತ್ತೇನಿಲ್ಲ, ಚೆಕ್ ಮಾಡ್ಕೊಳ್ಳಿ ಸರ್. ಗಾಡಿ ಹೊಡೆದಾಡಿ ಚೆಕ್ ಮಾಡ್ಕೊಳ್ಳಿ, ಹಂಗೇನಿಲ್ಲ. ಇಂಜಿನ್ ಏನ್ ಪ್ರಾಬ್ಲಮ್ ಇಲ್ಲ. ಬೇಕಾದ್ರೆ ಸೌಂಡ್ ಅದನ್ನೆಲ್ಲ ಸೌಂಡ್ ಚೆಕ್ ಮಾಡ್ಕೊಳ್ಳಿ. ಗಾಡಿ ಓಡಿಸಾಡ್ಲಿ, ಲೋಡ್ ಹಾಕಿ ಚೆಕ್ ಮಾಡ್ಕೊಳ್ಳಿ. ಕಿಲೋಮೀಟರ್ ಯಾವ ಜಿಲ್ಲೆ ಬರುತ್ತೆ? ನಮ್ದು ಕೊಪ್ಪಳ ಜಿಲ್ಲಾ, ಕುಷ್ಟಗಿ ತಾಲೂಕಿನ ಸರ್. ಕುಷ್ಟಗಿ ಆಗಿರೋದು ಗಾಡಿ? ಇಲ್ಲ ಸರ್, ಕುಷ್ಟಗಿ ಹತ್ರ ಒಂದು ತಾವರ್ಗೇರ್ ಹತ್ರ. ತಾವರ್ಗೇರ್ ಅಂತಾನ? ಹಳ್ಳಿ ಹಳ್ಳಿ ತಾವರ್ಗೇರ್ ಹತ್ರ ಹಳ್ಳಿ ಸರ್. ತಾವರ್ಗೇರ್ ಹತ್ರ ಎಷ್ಟು ಕಿಲೋಮೀಟರ್ ಅದು? ತಾವರ್ಗೇರ್ ಇಂದ 8 ಇದೆ ಸರ್. 8 ಕಿಲೋಮೀಟರ್ ಯಾವ ಬರೋದು? ಅದು ಚಿಕ್ಕ ತೆಮ್ಮಿನಾಳ ಅಂತ ಹೇಳಿ ಸರ್. ಅದೇ ಊರಲ್ಲಿ ಇರೋದು ಗಾಡಿ? ಹಾಂ ಸರ್. ಓಕೆ. ರೇಟ್ ಏನು ಹೇಳ್ತಾರೆ ಗಾಡಿದು? ರೇಟು 2.40 ಸರ್. 2.40? ಹಾಂ ಸರ್. ಈಗ 3 ಓನರ್ ಆಗ್ಯಾರ? ಹಾಂ ಸರ್. ಈಗ ತಗೊಳಾರ 4 ಓನರ್? ಹಾಂ ಸರ್. ಹಿಂಗ ಹೇಳಿದ್ರೆ ಸೇಲ್ ಆಗುತ್ತಾ ಗಾಡಿ? ಗಾಡಿ ಫುಲ್ ಕಂಡೀಷನ್ ಇದೆ ಸರ್, ಚೆಕ್ ಮಾಡ್ಕೊಂಡು ಹೋಗ್ಲಿ ಸರ್. ಮಾಡ್ಲಿಲ್ಲ ಸರ್, ಕಂಡೀಷನ್ ಆಗೈತೆ, ಒಪ್ಕೊಂತೀನಿ. ಮಾಡ್ಲೈತೆ? ಮಾಡ್ಲ ಇದೆಯಲ್ಲ ಸರ್, 13 ಮಾಡ್ಲ. ಗಾಡಿ ಈಗ ಈಗಿನ ಮಾಡ್ಲ ಗಾಡಿ ಆ ಗಾಡಿಗೆ ಬಿಡ್ಲಿ ಸರ್. ಅದು ಆ ಗಾಡಿ ಈ ಗಾಡಿ ಬಿಟ್ಟಾಕಿ ಎಲ್ಲ ಮಾಡ್ಲ ಲೆಕ್ಕ ಇಲ್ಲಿ. ಯಾವ್ದೇ ಒಂದ್ ಪಾರ್ಟಿ ತಗೋಬೇಕಂದ್ರ ಒಂದ್ ಗಾಡಿ ಮಾಡ್ಲ ನೋಡ್ತಾರ. ಹೌದಾ? ಎಷ್ಟು ವರ್ಷ? 2013 ಅಂದ್ರೆ ಎಷ್ಟು ವರ್ಷ ಆಗತ್ತೆ? ನೀವೇ ಲೆಕ್ಕ ಮಾಡಿ. 11 ವರ್ಷ ಗಾಡಿ ನಿಮ್ದು. 11 ವರ್ಷ ಯೂಸ್ ಮಾಡ್ಬಿಟ್ಟು ಗಾಡಿನ ಈ ರೇಟ್ ಹೇಳಿದ್ರೆ ಸೇಲ್ ಆಗತ್ತ ಗಾಡಿ? ಒಂದ್ 5,000-10,000 ಕಮ್ಮಿ ಮಾಡಿ. ಒಂದ್ 5,000-10,000 ಕಮ್ಮಿ ಮಾಡಿ. 5-10 ಅದ್ರ ಅಲ್ರಿ, ಸೇಲ್ ಆಗ್ಬೇಕಲ್ಲ ಗಾಡಿ. ನೀವ್ ಹಿಂಗ ಹೇಳಿದ್ರೆ ಎಷ್ಟ್ ಹಾಕ್ಬೇಕ್ರಿ? ನೀವ್ ಕರೆಕ್ಟ್ ಆಗಿ ಹೇಳಿದ್ರೆ ಏನಾದ್ರೂ ಸೇಲ್ ಆಗುತ್ತೆ. ಎಷ್ಟ್ ಹಾಕ್ಬೇಕ್ರಿ ಅಂತ ನಮ್ಗ್ ಕೇಳಿದ್ರೆ ಮಾಡ್ಲ ತಕ್ಕನಾಗ ಹೇಳ್ಬೇಕ್ ನೀವ್ ರೇಟು. ಹೇಳಿದ್ರೆ ಸೇಲ್ ಆಗಲ್ಲ ಗಾಡಿ. ಏನ್ ರೇಟ್ ಹಾಕ್ಬೇಕಂತ ನೀವ್ ಹೇಳಿ, ನೀವ್ ಕರೆಕ್ಟ್ ಆಗಿ ಹೇಳಿ, ನಾನು ಹೇಳ್ತೀನಿ ಬೇಕಾದ್ರೆ. ಆಯ್ತು, ಒಂದ್ 2-30 ಹಾಕೊಂಡ್. 2-30 ಸೇಲ್ ಆಗಲ್ಲ ಬಿಡಿ ಸರ್, ಸೇಲ್ ಆಗತ್ರಿ ಸರ್. 1-1.75 ಆದ್ರೆ ಕೊಡ್ಬೋದು ಗಾಡಿ ಆರಾಮಾಗ. 11 ವರ್ಷ ಗಾಡಿ. ಇಲ್ಲ ಸರ್, ಡಾಕ್ಯುಮೆಂಟ್ಸ್ ಅವೆಲ್ಲ ರೆಡಿಮೇಡ್ ಕೊಡ್ಬೇಕಲ್ಲ ಸರ್. ರೆಡಿ ಮಾಡಿ ಕೊಡ್ಬೇಕ ಸರ್. ಮತ್ತೆ ನಾನೇ 2013 1.55 ಹಾಕಿನಿ ಗೊತ್ತಾ? ಹರಿಹರ ಗಾಡಿ ಬಾಳ ಆಯ್ತು ಬಿಡ್ರಿ. ಅದು HD ನಿಮ್ದು. ಇನ್ನ ಇದು ಬೇರೆ, ಓಲ್ಡ್ HD ಇದು. ಮತ್ತೆ ಅದಲ್ಲ, FC ಇನ್ಸೂರೆನ್ಸ್ ಹಾಕಿ ಕೊಡಬೇಕು. 1,75,000 ಕೊಡ್ತಾರ, ಕೊಡ್ತೀರ? FC ಇನ್ಸೂರೆನ್ಸ್ ನೀವ್ ಕಟ್ ಕೊಡ್ಬೇಕು. ಹಾ, 1,75,000 ಕೊಡ್ತಾರೆ. ಆಗಲ್ ಬಿಡಿ ಸರ್. ಮತ್ತೆ ಅಲ್ಲ ರೀ, ಓಲ್ಡ್ ಇಟ್ಕೊಂಡು ಗಾಡಿ 11 ವರ್ಷ ಗಾಡಿ ಇಟ್ಕೊಂಡು ನೀವು ಹಿಂಗ ಹೇಳಿದ್ರೆ ಸೇಲ್ ಆಗತ್ತ ಗಾಡಿ? ಏನೋ ಒಂದ್ 2 ಲಕ್ಷದ ಬಂದ್ರೆ ಬಿಡ್ತೀವಿ ಸರ್. ಹಂಗಲ್ಲ ರೀ, ನೀವ್ ತಿಳ್ಕೊಬೇಕು. ಗಾಡಿ ಕಂಡೀಷನ್ ಇದೆ, ಇಂಜಿನ್ ಕಂಡೀಷನ್ ಇದೆ, ಚೆಕ್ ಮಾಡ್ಕೊಂಡ್ರೆ. ಇಲ್ಲ ಸರ್, ಕಂಡೀಷನ್ ಮಾಡ್ಲಿಲ್ಲ ತಪ್ಪ. 11 ವರ್ಷ ಗಾಡಿಗೆ ನೀನೇ ಲೆಕ್ಕ, ಬಜಾರ್ ರೇಟ್ ಕೇಳಪ್ಪ ನೀನು.
ಗಾಡಿ ಚೆಕ್ ಮಾಡ್ಕೊಂಡ್ ಹೋಗಿಲ್ಲ ಸರ್, ಅದಕ್ಕೇನಿಲ್ಲ. ಚೆಕ್ ಮಾಡ್ತಾರ್ರಿ ಗಾಡಿ ಚೆನ್ನಾಗಿತ್ತು ಅಯ್ಯದು. ಇವಾಗ ನಿನ್ನ ಮಾಡ್ಲ ರೇಟ್ ಇನ್ನ ಹೇಳಿದ ರೇಟಿಗೆ ತಗೊಂಡ್ಬಿಡ್ತಾರ. ಎರಡು ನಲ್ವತ್ತೇಳು ಸರ್ ಮತ್ ಮಾತಾಡ್ರ ಅಲ್ಲ, ಹನ್ನೊಂದು ವರ್ಷ ಗಾಡಿ ಬಿಟ್ಟು ಅದು ಈಗ ನಿನ್ಗೆ ಅಷ್ಟು ಕೊಟ್ಟು ನಿನಗೆ ನಾಲ್ಕನೇ ಓನರ್ ಆಗಕ್ ಅವ್ರಿಗೆ ತಲೆ ಕೆಟ್ಟ ತಗೊಳ್ಳೋರಿಗೆ. ಆಯ್ತು ಬಿಡಿ ಸರ್, ಇಲ್ಲೇ ಇದ್ರಿ. ಹಂಗಲ್ಲ ಹಂಗಲ್ಲ, ಇರ್ಲಿ, ನೀವ್ ಒಂದು ಕರೆಕ್ಟ್ ಆಗಿ ರೇಟ್ ಹೇಳಿದ್ರೆ ಸೇಲ್ ಆಗುತ್ತ ಅಂತ ಹೇಳ್ಬೋದು. ನಾನ್ ಹೇಳಿದೆ ಕರೆಕ್ಟ್ ಆಗಿ 1,75,000 ಕೊಡ್ತಾರ ಎಫ್ ಸಿ ಇನ್ಸೂರೆನ್ಸ್, ಅವ್ರ ಮಾಡಿಸಿ ಕೊಡ್ಬೇಕ್. ನೀವೇನು ಏನ್ ಮಾಡ್ತೀರಾ? ಬಾಳ ಆಗತ್ತೆ ಬಿಡಿ ಸರ್. ಏನ್ ಬಾಳ ಆಗುತ್ತೆ? ಬಾಳ ಇದಾಗತ್ತೀ, ಕಮ್ಮಿ ಆಗತ್ತಂತೆ. ಓನರ್ ಬೇರೆ ಫಸ್ಟ್ ಅಲ್ಲಲ್ರಿ, ನೀವು ಮೂರನೇ ಓನರ್ ತಗೊಳ್ಳ, ನಾಲ್ಕನೇ ಓನರ್ ಏನ್ ಮಾಡ್ತೀರಾ ಈಗ? 1,80,000 ಕೊಡ್ತೀರ ಗಾಡಿನ? 1,80,000 ಆಗಲ್ರಿ. ಮತ್ತೆ ಏನ್ ಮಾಡ್ತೀರಾ? ನಿಮ್ದು ಎಲ್ಲಿಗೈತೆ ಲಾಸ್ಟ್? ಲಾಸ್ಟ್ 1,90,000 ನೋಡ್ರಿ. ಎಫ್ ಸಿ ಇನ್ಸೂರೆನ್ಸ್ ಹಾಕೊಡ್ತೀರಾ? ಹಾ, ಎಫ್ ಸಿ ಇನ್ಸೂರೆನ್ಸ್ ಹಾಕೊಡ್ತೀವ್ರಿ. ಅದು ಲೋನ್ ಕ್ಲಿಯರ್ ಇನ್ಸಿ ತಕೊಡ್ತೀವ್ರಿ. ಇಂಜಿನ್ ಕಂಡೀಷನ್ ಇದ್ರೆ ಮತ್ತೆ ಫುಲ್ ಟೈರ್ ಸೀಲ್ ಟೈರ್ ಅದವ್ರಿ, ನಾಲ್ಕಕ್ಕೆ ನಾಲ್ಕು. ಅಲ್ಲಲ್ಲ, ಎಫ್ ಸಿ ಇನ್ಸೂರೆನ್ಸ್ ಎಲ್ಲ ಹಾಕೊಡ್ತೀರಾ? ಹಾ ಸರ್, 1 ವರ್ಷದ ಹಾಕೊಡ್ತೀವ್ರಿ. ಓಕೆ, ನಾನು 1,80,000 ಹೇಳಿನಿ, ನೀವು 1,90,000 ಅಂತ ನೀವ್ ಹೇಳ್ತೀರಾ? ಹಾ, 1,90,000 ಲಾಸ್ಟ್ ಟಾರ್ಗೆಟ್ ರೀ. ಮತ್ತೆ ಯಾರ ಬರ್ಲಿ ಯಾರ ಬಿಟ್ರಿ, ಲಾಸ್ಟ್ ಕಾರ್ ಮಾಡ್ಕೊಡಿ. ಓಕೆನಾ? ಇಲ್ಲ ಸರ್, 5,000 ಹೆಚ್ಚು ಕಡಿಮೆ ಬಹಳ ಇದಾಗತ್ತೆ. 1,85,000 ಮಾಡ್ಕೊಡಿ. ಇಲ್ಲ ಇಲ್ರಿ, 1,90,000 ನೋಡ್ರಿ ಲಾಸ್ಟ್ ಫೈನಲ್. ಇದೇ ನಂಬರ್ ನಿಮ್ದು? ಇದೇ ನೋಡಿ.